ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ಕಳೆದ ಒಂದು ವಾರದಲ್ಲಿ ಅಥವಾ ಲಾಸ್ಟ್ 5 ಟ್ರೇಡಿಂಗ್ ಸೆಷನ್ನಲ್ಲಿ ಭರ್ಜರಿಯಾಗಿ ಇಳಿಕೆ ಕಂಡಿರುವಂತಹ 5 ಸ್ಟಾಕ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ. ನಾನು ಯಾಕೆ ಈ 5 ಸ್ಟಾಕ್ಗಳನ್ನು ಕವರ್ ಮಾಡ್ತಿದ್ದೀನಿ ಅಂತಂದರೆ, ಈ ಎಲ್ಲ ಸ್ಟಾಕ್ಗಳು ಕೂಡ ಲಾಸ್ಟ್ 1-2 ತಿಂಗಳಲ್ಲಿ ಮಲ್ಟಿಬ್ಯಾಗರ್ ರಿಟರ್ನ್ಸನ್ನು ಕೊಟ್ಟಿರುವಂತಹ ಸ್ಟಾಕ್ಗಳು. ಸೊ ಹಾಗಾಗಿ ನಾನು ಇವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾವು ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದಾಗ ಅಥವಾ ನಮ್ಮ ಮಾರ್ಕೆಟ್ ಮೇಲೆ ಹೋಗ್ಬೇಕು ಅಂದ್ರೆ 10 ಒಳ್ಳೊಳ್ಳೆ ಪಾಸಿಟಿವ್ ನ್ಯೂಸ್ಗಳಿರ್ಬೇಕಾಗುತ್ತೆ. ಸೊ ಅಂತ ಸಮಯದಲ್ಲಿ ಕೂಡ ಮಾರ್ಕೆಟ್ ನಿಧಾನಕ್ಕೆ ಮೇಲೆ ಹೋಗುತ್ತೆ. ಆದ್ರೆ ಒಂದು ನೆಗೆಟಿವ್ ನ್ಯೂಸ್ ಮಾರ್ಕೆಟ್ ಅನ್ನ ಯಾವ ಪ್ರಮಾಣದಲ್ಲಿ ಕೆಳಗಡೆ ತರುತ್ತೆ ಅನ್ನೋದನ್ನ ನಾವು ಆಲ್ರೆಡಿ ಈ 3-4 ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಸ್ಟಾಕ್ಗಳಲ್ಲೂ ಕೂಡ ಅದೇ ರೀತಿಯ ಡೌನ್ ಫಾಲ್ ಈ 4-5 ದಿನಗಳಲ್ಲಿ ಕಂಡು ಬಂದಿದೆ. ಸೊ ಅವನ್ನ ಒಂದೊಂದಾಗಿ ನೋಡೋಣ. ಹಾಗೆ ಯಾವುದೇ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ನಿಮ್ಗೆ, ನೀವು ಫರ್ದರ್ ಸ್ಟಡಿ ಮಾಡಿ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ವಿಡಿಯೋ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ನೀವು ಯಾವುದೇ ಡಿಸಿಷನ್ ತಗೊಂಡ್ರು ಅದು ನಿಮ್ಮ ಡಿಸಿಷನ್ ಆಗಿರ್ಬೇಕು, ಯಾಕಂದ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿರುವ ಹಣನ ಇನ್ವೆಸ್ಟ್ ಮಾಡೋದು. ಲಾಭ ಆದ್ರೂ ನಿಮ್ಗೆ, ನಷ್ಟ ಆದ್ರೂ ನಿಮ್ಗೆ. ಸೊ ಹಾಗಾಗಿ ಡಿಸಿಷನ್ ತಗೊಳ್ಳುವಾಗ ಕಂಪನಿಯನ್ನ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ. ಸೊ ಬನ್ನಿ ಒಂದೊಂದಾಗಿ ಆ ಸ್ಟಾಕ್ಗಳು ಯಾವ್ಯಾವು ಅನ್ನೋದನ್ನ ನೋಡೋಣ. ಮೊದಲಿಗೆ ಯೆಸ್ ಬ್ಯಾಂಕ್ ಲಿಮಿಟೆಡ್ ನೋಡ್ಬೋದು, ಇವತ್ತೇ 7.65% ಡೌನ್ ಆಗಿದೆ. ಲಾಸ್ಟ್ 5 ಟ್ರೇಡಿಂಗ್ ಸೆಷನ್ ನೋಡೋದಾದ್ರೆ ನೋಡ್ಬೋದು ಆಲ್ಮೋಸ್ಟ್ 20% ಡೌನ್ ಆಗಿದೆ ಸ್ಟಾಕ್. ನಾನು ಅದಕ್ಕಾಗಿನೇ ನಿಮ್ಗೆ ಹೇಳ್ತೀನಿ, ಯಾವುದೇ ಸ್ಟಾಕ್ ಅನ್ನ ರ್ಯಾಲಿಯಲ್ಲಿ ತಗೊಳ್ಬೇಡಿ ಅಂತ. ಸೊ ನಾವು ಇದರ 1 ತಿಂಗಳ ಚಾರ್ಟ್ ಅನ್ನ ನೋಡಿದ್ರೆ ನೋಡ್ಬೋದು ಯಾವ ರೀತಿ ರ್ಯಾಲಿ ಅಂತ. ಆಲ್ಮೋಸ್ಟ್ ಇದೇ ಲೆವೆಲ್ ಅಲ್ಲಿ ಇತ್ತು 8 ತಾರೀಕು, ಡಿಸೆಂಬರ್ 8 8ರಿಂದ ನೀವಿಲ್ಲಿ ನೋಡ್ಬೋದು ಬರೀ 13 ಅಂದ್ರೆ 5 ಟ್ರೇಡಿಂಗ್ ಸೆಷನ್ ಅಲ್ಲೇನ 35% ಅಪ್ ಆಗಿದೆ ಸ್ಟಾಕ್. ಯೂಶಲಿ ರೀಟೇಲ್ ಇನ್ವೆಸ್ಟರ್ಸ್ ತಪ್ಪು ಮಾಡದೆ ಇಂಥ ಟೈಮಲ್ಲಿ ಎಕ್ಸಾಕ್ಟ್ ಬೈಯಿಂಗ್ ಅನ್ನ ಮಾಡಿಬಿಡ್ತಾರೆ, ಯಾಕಂದ್ರೆ ರ್ಯಾಲಿ ಹೋಗ್ತಾ ಇದೆಯಲ್ಲ. ಸೊ ಹಾಗಾಗಿ ನಾನು ಆಲ್ರೆಡಿ ಹಲವಾರು ಬಾರಿ ಹೇಳಿದ್ದೀನಿ ಕೂಡ. ಸೊ ಹಾಗೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಈಗ ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ 5 ಟ್ರೇಡಿಂಗ್ ಸೆಷನ್ ಅಲ್ಲಿ 20% ಡೌನ್ ಇದೆ, ಸೊ ಈಗ ನಾವು ಬೈ ಮಾಡ್ಬೋದಾ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಮೂಡಿರ್ಬೋದು. ಸೊ ಅದಕ್ಕೂ ಕೂಡ ನಾನು ಉತ್ತರ ಕೊಡ್ತೀನಿ. ಏನಂದ್ರೆ ಈಗ ಇದು ಫಾಲಿಂಗ್ ನೈಫ್ ಅಂದ್ರೆ ಬೀಳ್ತಾ ಇರೋ ಕತ್ತಿ ಅಥವಾ ಚಾಕು, ಈಗಲೂ ಕೂಡ ನಾವು ಕ್ಯಾಚ್ ಮಾಡಕ್ ಹೋಗ್ಬಾರ್ದು. ಇದನ್ನ ಯಾವುದೇ ಸ್ಟಾಕ್ ಅಲ್ಲಿ ಆಗ್ಲಿ ಕನ್ಸಾಲಿಡೇಟ್ ಆಗೋದಕ್ಕೆ ಬಿಡ್ಬೇಕು. ಯಾವಾಗ ಶಾಂತವಾಗಿ ಸಮುದ್ರ ಶಾಂತವಾಗಿದೆ ಅಂತಾರಲ್ಲ, ಹಾಗೆ ನಾವು 6 ಮಂತ್ಸ್ ಚಾರ್ಟ್ ಅನ್ನ ನೋಡಿದ್ರೆ ನೀವಿಲ್ಲಿ ನೋಡ್ಬೋದು ಆಗಸ್ಟ್ 3ನೇ ತಾರೀಕಿಂದ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಥವಾ ಆಲ್ಮೋಸ್ಟ್ ಡಿಸೆಂಬರ್ ಅಂತಾನೆ ಹೇಳ್ಬೋದು, ಡಿಸೆಂಬರ್ 7ನೇ ತಾರೀಕುವರೆಗೂ ಯಾವುದೇ ಮೂಮೆಂಟ್ಸ್ ಇಲ್ಲ. ಈ ರೀತಿಯ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ದಾಗ ಯಾವುದೇ ಸ್ಟಾಕ್ ಅನ್ನ ನಾವು ತಗೊಳ್ಬೇಕು, ಈ ರೀತಿ ರ್ಯಾಲಿ ಹೋದಾಗಲ್ಲ. ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದೆ, ಒಂದು ಸ್ಟಾಕ್ ಆಗ್ಲಿ ಅಥವಾ ನಮ್ಮ ಮಾರ್ಕೆಟ್ ಆಗ್ಲಿ ಮೇಲೆ ಹೋಗ್ಲಿಕ್ಕೆ 10 ಪಾಸಿಟಿವ್ ನ್ಯೂಸ್ ಬೇಕಾಗುತ್ತೆ, ಆದ್ರೆ ಮೇಲಿಂದ ಕೆಳಗಡೆ ಬೀಳ್ಲಿಕ್ಕೆ ಯಾವ್ದೋ ಒಂದು ನೆಗೆಟಿವ್ ನ್ಯೂಸ್ ಸಾಕಾಗುತ್ತೆ. ಸೊ ಸ್ಟಾಕ್ಗಳಲ್ಲೂ ಕೂಡ ಹಾಗೆ, ಯಾಕಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ನಮ್ಗಂತೂ ಗೊತ್ತಿರೋದಿಲ್ಲ. ಅದನ್ನ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಈಗ ಆಗುತ್ತೆ ಅಂತ, ಬಟ್ ಫೈನಲ್ ಡಿಸಿಷನ್ ಮಾರ್ಕೆಟ್ ಇಂದಾನೆ ಬರುತ್ತೆ. ಸೊ ಹಾಗಾಗಿ ಯಾವತ್ತು ಯಾವುದೇ ಸ್ಟಾಕ್ ಅಲ್ಲಿ ಬೈಯಿಂಗ್ ಮಾಡಿ, ಶಾಂತವಾಗಿದ್ದಾಗ ಬೈಯಿಂಗ್ ಮಾಡಿ, ಇವತ್ತಲ್ಲ ನಾಳೆ ರ್ಯಾಲಿ ಬಂದೇ ಬರುತ್ತೆ. ಸೊ ಅದನ್ನ ನಾವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ವಿ. ಲಾಸ್ಟ್ 1 ಇಯರ್ ರಿಟರ್ನ್ಸ್ ಅನ್ನ ನೋಡ್ಬೋದು, 1 ಇಯರ್ ಇಂದನೂ ಕೂಡ ಅಲ್ಲಲ್ಲೇ ಸ್ವಲ್ಪ ಮೂಮೆಂಟ್ ಬರುತ್ತೆ, ಮತ್ತೆ ಸ್ವಲ್ಪ ಡೌನ್ ಫಾಲ್ ಆಗಿ ಕಂಟಿನ್ಯೂ ಆಗುತ್ತೆ, ಮೂಮೆಂಟ್ ಬರುತ್ತೆ ಮತ್ತೆ ಕನ್ಸಾಲಿಡೇಷನ್ ಫೇಸ್ ಅಥವಾ ಡೌನ್ ಫಾಲ್. ಸೊ ಈಗಂತೂ ಚೆನ್ನಾಗಿ ಮೂಮೆಂಟ್ ಬಂದಿತ್ತು, ಈಗ ಮಾರ್ಕೆಟ್ ಅಲ್ಲಿ ಕೂಡ ಮೂಡ್ ಸರಿ ಇಲ್ಲ. ಒನ್ಸ್ ಮಾರ್ಕೆಟ್ ಅಲ್ಲಿ ಮೂಡ್ ಸರಿ ಇಲ್ಲ ಅಂತಂದಾಗ ಈ ತರದ ಸ್ಟಾಕ್ ಗಳಲ್ಲಿ ದೊಡ್ಡ ಪ್ರಮಾಣದ ಪ್ರಾಫಿಟ್ ಬುಕಿಂಗ್ ಕಂಡು ಬರುತ್ತೆ. ನೀವು ಯಾವುದೇ ಸ್ಟಾಕ್ ಅನ್ನ ತಗೊಳ್ಳಿ, ಎಸ್ಪೆಷಲಿ ಫಂಡಮೆಂಟಲ್ಸ್ ಅಷ್ಟೊಂದು ಚೆನ್ನಾಗಿಲ್ದೆ ಇರುವಂತಹ ಸ್ಟಾಕ್ ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಡು ಬರುತ್ತೆ. ಅದೇ ದೊಡ್ಡ ದೊಡ್ಡ ಸ್ಟಾಕ್ ಗಳಲ್ಲಿ, ಬ್ಲೂ ಚಿಪ್ ಸ್ಟಾಕ್ ಗಳಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಂಡು ಬರೋದಿಲ್ಲ. ಅದು ಬಿದ್ರೂ ಕೂಡ ನಿಧಾನಕ್ಕೆ ಬೀಳುತ್ತೆ. ಹೀಗೆ ಒಂದೇ ದಿನ 7% 8% ಎಲ್ಲ ಬೀಳೋದಿಲ್ಲ, ಯಾಕಂದ್ರೆ ಅಂತ ಸ್ಟಾಕ್ ಗಳು ಬಿದ್ದಾಗ ಬೈಯಿಂಗ್ ಮಾಡೋಕ್ಕೂ ಕೂಡ ರೆಡಿ ಇರ್ತಾರೆ ಇನ್ಸ್ಟಿಟ್ಯೂಷನ್ಸ್. ಸೊ ಹಾಗಾಗಿ ಅವುಗಳಲ್ಲಿ ದೊಡ್ಡ ಮಟ್ಟದ ಫಾಲ್ಗಳು ಒಂದೇ ದಿನ ಕಂಡು ಬರೋದಿಲ್ಲ, ಡೇ ಬೈ ಡೇ ಅವು ಕೂಡ ಬೀಳ್ತವೆ, ಬಟ್ ಒಂದೇ ದಿನ ಕಂಡು ಬರೋದಿಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಷ್ಟೇ. ಹಾಗೆ ನೆಕ್ಸ್ಟ್ 2ನೇ ಸ್ಟಾಕ್ RVNL ನೋಡ್ಬೋದು, ಇವತ್ತಂತೂ ಲೋಯರ್ ಸರ್ಕ್ಯೂಟ್ ಆಗ್ಬಿಟ್ಟಿದೆ, 5% ಇವತ್ತು ಒಂದೇ ದಿನ ಡೌನ್ ಆಗಿದೆ. ಹಾಗೆ 5 ಡೇಸ್ ಅಲ್ಲಿ ನೋಡ್ಬೋದು 9-10% ಇದೆ, ಬಟ್ ಇದರ ಎಕ್ಸಾಕ್ಟ್ ಪೀಕ್ ಇಂದ ಏನಾದ್ರೂ ನಾವು ಕೌಂಟ್ ಮಾಡಿದ್ರೆ ನೋಡ್ಬೋದು 15% ಡೌನ್ ಇದೆ. ಲಾಸ್ಟ್ 1 ಮಂತ್ ಚಾರ್ಟ್ ಅನ್ನ ನೋಡಿದ್ರೆ 1 ಮಂತ್ ಅಲ್ಲೂ ನೋಡ್ಬೋದು ಅದಕ್ಕಿಂತ ಜಾಸ್ತಿ ಮೇಲೇನೆ ಇತ್ತು, ನೋಡ್ಬೋದು 21% ಡೌನ್ ಆಗಿದೆ. ಅದೇ 6 ಮಂತ್ಸ್ ಹೋದ್ರೆ ನೋಡ್ಬೋದು 6 ಮಂತ್ಸ್ ಅಲ್ಲಿ 109% ರಿಟರ್ನ್ ಅನ್ನ ಕೊಟ್ಟಿದೆ.
ಸೊ ನಾವು ಯಾವತ್ತು ನಾನು ಅವಾಗ್ಲೇ ಹೇಳಿದಾಗೆ ಈ ಫೇಸ್ ಅಲ್ಲಿ ಬೈ ಮಾಡ್ಬೇಕು ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಸ್ಟಾಕ್ ಗಳನ್ನ ನೀವು ಇಂತ ಸ್ಟೇಜ್ ಅಲ್ಲಿ ಬೈ ಮಾಡಿ ಆರಾಮಾಗಿ ಕೂತ್ಕೊಂಡ್ರೆ ಒಂದಲ್ಲ ಒಂದು ದಿನ ಈ ತರದ ರ್ಯಾಲಿ ಬರುತ್ತೆ. ಬಟ್ ಈ ಫೇಸ್ ಅಲ್ಲಿ ಇದ್ದಾಗ ಯಾರು ಇದನ್ನ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಸೊ ಹಾಗಾಗಿನೇ ಕಂಪನಿಯ ಬಿಸ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹಲವಾರು ಬಾರಿ ಯಾವುದೇ ಸ್ಟಾಕ್ ಅನ್ನ ಹೇಳೋವಾಗ್ಲೂ ಕೂಡ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಸ್ಟಾಕ್ ಪ್ರೈಸ್ ಅನ್ನ ನೋಡಬೇಡಿ ಅಂತ ಹೇಳ್ತೀನಿ. ಸೊ ಯಾರ್ಯಾರಿಗೆ ಕಂಪನಿಯ ಬಿಸ್ನೆಸ್ ಬಗ್ಗೆ ಗೊತ್ತಿತ್ತು ಅಂತವ್ರು ಇಲ್ಲೆಲ್ಲ ಇನ್ವೆಸ್ಟ್ ಮಾಡಿ ಕಾಯ್ತಾ ಕೂತಿದ್ರು. ಸೊ ಅವ್ರಿಗೆ ಇವಾಗ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ಈಗಲೂ ಕೂಡ ನಾನು ಅವಾಗ್ಲೇ ಹೇಳ್ದಂಗೆ ಈಗ ಫಾಲಿಂಗ್ ನೈಫ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಕನ್ಸಾಲಿಡೇಟ್ ಆಗ್ಲಿಕ್ಕೆ ಬಿಡಿ, ಅದ್ರ ನಂತರ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಹಾಗೆ ನೆಕ್ಸ್ಟ್ ಇರ್ಕಾನ್ ಇಂಟರ್ನ್ಯಾಷನಲ್ ಇವತ್ತು ನೋಡಬಹುದು ಅರೌಂಡ್, ಇದು ಕೂಡ 10% ಡೌನ್ ಆಗಿದೆ. ಲಾಸ್ಟ್ 5 ಡೇಸ್ ಅಲ್ಲೇ ಇದರ ಹೈಯಿಂದ 22% ಡೌನ್ ಇದೆ. ಅದೇ 6 ಮಂತ್ಸ್ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು 40% ರಿಟರ್ನ್ ಅನ್ನ ಕೊಟ್ಟಿದೆ. ಇದರಲ್ಲಿ ಸಡನ್ ಡೌನ್ ಫಾಲ್ ಆಲ್ಮೋಸ್ಟ್ 22% ನೋಡಬಹುದು. ಸೊ ಇದೆಲ್ಲ ಮಾರ್ಕೆಟ್ ಅಲ್ಲಿ ಕಾಮನ್, ಯಾವಾಗ್ಲೂ ನಡೀತಾ ಇರುತ್ತೆ. ಒಂದೇ ಒಂದು ನೆಗೆಟಿವ್ ನ್ಯೂಸ್ ದೊಡ್ಡ ಪ್ರಮಾಣದ ಡೌನ್ ಫಾಲ್ ಅನ್ನ ತಗೊಂಡು ಬರುತ್ತೆ. ಬಟ್ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದೆ, ಆಬ್ವಿಯಸ್ಲಿ ಕಮ್ ಬ್ಯಾಕ್ ಮಾಡೇ ಮಾಡ್ತವೆ ಇವತ್ತಲ್ಲ ನಾಳೆ, ಆದ್ರೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಬಹುದು ಅಷ್ಟೇ. ಸೊ ಹಾಗಾಗಿ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಇನ್ ಕೇಸ್ ಕನ್ಸಾಲಿಡೇಷನ್ ಫೇಸ್ಗೆ ಹೋದ್ರೆ ಆಗ ಸ್ಟಡಿ ಮಾಡಿ ಕನ್ಸಿಡರ್ ಮಾಡಬಹುದು ಈ ಸ್ಟಾಕ್ ಅನ್ನ. ಜೊತೆಗೆ ನೆಕ್ಸ್ಟ್ IRFC, ಇದು ಕೂಡ ನೋಡಬಹುದು 10% ಡೌನ್ ಇದೆ ಇವತ್ತು. ಲಾಸ್ಟ್ 5 ಟ್ರೇಡಿಂಗ್ ಸೆಷನ್ ಅನ್ನ ನೋಡಿದ್ರೆ 13% ಕಂಡು ಬರ್ತಾ ಇದೆ. ಆದ್ರೆ ನಾವು ಇದರ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇದು ಕೂಡ 21-22% ಡೌನ್ ಇದೆ. ಒಂದ್ ಮಂತ್ ಅಲ್ಲಿ ಕೂಡ ಡೌನ್ ಇದೆ. ಅದೇ 6 ಮಂತ್ಸ್ ಅಲ್ಲಿ ಹೋದ್ರೆ ನಮ್ಗೆ ಬೇರೆ ಕತೆನೆ ಕಂಡು ಬರುತ್ತೆ. ಸೊ 42% ರಿಟರ್ನ್ ಕೊಟ್ಟಿದೆ. ಅದೇ 1 ಇಯರ್ ಚಾರ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಯಾವುದೇ ರೀತಿಯ ರಿಟರ್ನ್ಸ್ ಇಲ್ಲ. ಲಾಸ್ಟ್ ಡಿಸೆಂಬರ್ ಇಂದಾನು ಕೂಡ ಕನ್ಸಾಲಿಡೇಷನ್ ಫೇಸ್ ಇನ್ನೂ ಸ್ವಲ್ಪ ಅಲ್ಲಲ್ಲೇ ಡೌನ್ ಕೂಡ ಹೋಗಿದೆ ಅಂತಾನೆ ಹೇಳ್ಬೋದು. ಬಟ್ ಇಮ್ಮಿಡಿಯೇಟ್ಲಿ ಸ್ವಲ್ಪ ದಿನ 21st ಅಕ್ಟೋಬರ್ ಅಲ್ಲಿ ಇದ್ದಂತದ್ದು ನೋಡಬಹುದು. November 29 ಅಂದ್ರೆ ಆಲ್ಮೋಸ್ಟ್ 1 ತಿಂಗಳಷ್ಟೇ, 1.5 ತಿಂಗಳಲ್ಲಿ 65% ರಿಟರ್ನ್ ಅನ್ನ ಕೊಟ್ಟಿದೆ. ಸೊ ಯಾರ್ಯಾರು ಇಲ್ಲಿಂದ ಇನ್ವೆಸ್ಟ್ ಮಾಡಿ ಕಾಯ್ಕೊಂಡು ಕೂತಿದ್ರು ಅವ್ರಿಗೆ ಭರ್ಜರಿಯಾಗಿ ರಿಟರ್ನ್ಸ್ ಜನರೇಟ್ ಆಗಿದೆ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಹಾಗೆ ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ ಯಾವಾಗ್ಲೂ, ಸ್ಟಾಕ್ ಮಾರ್ಕೆಟ್ ಅರೌಂಡ್ 240-250 ದಿನ ನಡೆಯುತ್ತೆ ವರ್ಷದಲ್ಲಿ, ನಮ್ಗೆ ಒಳ್ಳೆ ರ್ಯಾಲಿ ಕಂಡು ಬರೋದು 20-30 ದಿನ ಅಂತ. ಸೊ ಆ 20-30 ದಿನ ನೋಡಬಹುದು ಇದೇ ದಿನ ಅಂತ ಅನ್ಕೋಬಹುದು ನಾವು. ಒಂದು ವರ್ಷದಲ್ಲಿ ಯಾವುದೇ ರೀತಿಯ ರ್ಯಾಲಿ ಇಲ್ಲ, ಬಟ್ ಅದೇ ಲಾಸ್ಟ್ 1 ಮಂತ್ ಅಲ್ಲಿ ಯಾವ ರೀತಿ ನೋಡಬಹುದು 65% ರಿಟರ್ನ್. ಸೊ ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಸ್ಟಾಕ್ ಗಳು ಇವತ್ತಲ್ಲ ನಾಳೆ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಅವು ಕಾಯ್ಕೊಂಡು ಕುತ್ಕೋಬೇಕಾಗುತ್ತೆ. ಸೊ ಆಗ್ಲೇ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುದು, ಯಾಕಂದ್ರೆ ಈ ರ್ಯಾಲಿ ಯಾವಾಗ ಬರುತ್ತೆ ಅಂತ ನಾವು ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವಾಗಾದ್ರೂ ಬರ್ಬೋದು, ಹಾಗೆ ಕಂಟಿನ್ಯೂಸ್ ಆದ್ರೂ ಬರ್ಬೋದು, ಅಲ್ಲಲ್ಲೇ ಒಂದೊಂದ್ ದಿನ ಮಾತ್ರ ಬರ್ಬೋದು. ಸೊ ಆ ತರದ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್ ರೈಲ್ಟೆಲ್ ಕಾರ್ಪೊರೇಷನ್, ಸೊ ಇದು ಕೂಡ 6% ಇವತ್ತು ಡೌನ್ ಇದೆ ನೋಡಬಹುದು. 5 ಡೇಸ್ ಅಲ್ಲಿ 13% ಡೌನ್ ಇದೆ. ಅದೇ ಇದ್ರ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 17% ಅರೌಂಡ್ ಸ್ಟಾಕ್ ಡೌನ್ ಇದೆ. 1 ಮಂತ್ ಚಾರ್ಟ್ ಅನ್ನು ಕೂಡ ನೋಡಬಹುದು, 17% ಎಕ್ಸಾಕ್ಟ್ ಬರ್ತಾ ಇದೆ. ಹಾಗೆ ಇದು ಕೂಡ 6 ಮಂತ್ಸ್ ಅಲ್ಲಿ 23% ರಿಟರ್ನ್ ಕೊಟ್ಟಿರೋ ಅಂತ ಸ್ಟಾಕ್. ಸೊ ಎಲ್ಲ ಕೂಡ ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಗಳು ಕೂಡ ಒಳ್ಳೆ ರ್ಯಾಲಿಯನ್ನ ಹೋಗಿದ್ವು ಈ ಸ್ಟಾಕ್ ಗಳು. ಸೊ ಅದರ ನಂತರ ಈಗ ಮಾರ್ಕೆಟ್ ಅಲ್ಲಿ ಕೂಡ ಅನ್ಸರ್ಟೈನಿಟಿ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಕಂಡು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗಲ್ಲ, ದೊಡ್ಡ ಮಟ್ಟದಲ್ಲಿ ಡೌನ್ ಫಾಲ್ ಕಂಡು ಬರ್ತಾ ಇದೆ, ಎಸ್ಪೆಷಲಿ ಲಾಸ್ಟ್ 2-3 ತಿಂಗಳಿಂದ ಚೆನ್ನಾಗಿ ಓಡಿದಂತ ಸ್ಟಾಕ್ ಗಳಲ್ಲಿ. ಸೊ ಈ 5 ಸ್ಟಾಕ್ ಗಳನ್ನ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಹಾಗೆ ನೆಕ್ಸ್ಟ್ 1 ವಾರ ಕೂಡ ನೀವು ವಾಚ್ ಮಾಡಿ ಮಾರ್ಕೆಟ್ ಅನ್ನ, ನೆಕ್ಸ್ಟ್ ಮುಂದಿನ ವಾರ ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದು ಅಂತಾನ. ಸೊ ಅದರ ನಂತರ ಡಿಸಿಷನ್ ತಗೊಳ್ಳಿ, ಅದು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ. ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ನಾನು ಅವಾಗ್ಲೇ ಹೇಳದ್ನಲ್ಲ, ನೀವು ಕಷ್ಟಪಟ್ಟು ಸಂಪಾದಿಸಿರೋ ಅಂತ ಹಣನ ಇನ್ವೆಸ್ಟ್ ಮಾಡುವಾಗ ಡಿಸಿಷನ್ ಕೂಡ ನೀವೇ ತಗೊಳ್ಬೇಕು, ಬೇರೆ ಯಾರು ಅಲ್ಲ. ಸೊ ಹಾಗಾಗಿ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ. ಹಾಗೆ ಈ ಮಾರ್ಕೆಟ್ ಫಾಲ್ ಅಲ್ಲಿ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಆದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ. ಜೊತೆಗೆ ನೀವು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಜಾಸ್ತಿ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದು. ಸೊ ಬೇಗ ರಿಕವರಿ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಅದನ್ನ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಒಂದ್ಸಲ ನೋಡಿ, ನಿಮ್ಗೆ ಒಳ್ಳೆ ಐಡಿಯಾ ಸಿಗಬಹುದು. ಸೊ ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.